ಸ್ಯಾಂಡಲ್ವುಡ್ನ ಯುವ ನಟನನ್ನು ಚಾಕುವಿನಿಂದ ಹಿರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಬೆಂಗಳೂರಿನ ಆರ್ಆರ್ ನಗರ ಠಾಣಾ ವ್ಯಾಪ್ತಿಯ ಪಟ್ಟಣಗೆರೆಯಲ್ಲಿ ಈ ಘಟನೆ ನಡೆದಿದ್ದು, ನಟ ಸತೀಶ್ ವಜ್ರ ಕೊಲೆಯಾದ ದುರ್ದೈವಿಯಾಗಿದ್ದು, ದುಷ್ಕರ್ಮಿಗಳು ಸತೀಶ್ ಮನೆಯಲ್ಲಿಯೇ ಆತನಿಗೆ ಚಾಕುವಿನಿಂದ ಹಿರಿದು ಕೊಲೆ ಮಾಡಿದ್ದಾರೆ. ಹೌದು, ಸತೀಶ್ ವಜ್ರ ಕನ್ನಡದ ಲಗೋರಿ ಎಂಬ ಸಿನಿಮಾದಲ್ಲಿ ನಟಿಸಿದ್ರು. ಕೊಲೆಯಾದ ಸ್ಥಳಕ್ಕೆ ಆರ್ಆರ್ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. 3 ತಿಂಗಳ ಹಿಂದಷ್ಟೇ ಸತೀಶ್ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ರು ಎನ್ನಲಾಗಿದ್ದು, ಇಂದು ಸತೀಶ್ನನ್ನ ಹಿರಿದು ಕೊಲೆ ಮಾಡಲಾಗಿದೆ. ಪತ್ನಿ ಆತ್ಮಹತ್ಯೆಗೆ ಸತೀಶ್ ಕಾರಣನೇ ಅಂತ ಬಾಮೈದುನನೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಈ ವಿಷಯವಾಗಿ ಮನೆಯ ಮಾಲೀಕ ಮಾತನಾಡಿದ್ದು, ಸತೀಶ್ ನಿನ್ನೆ ರಾತ್ರಿ ತಡವಾಗಿ ಮನೆಗೆ ಬಂದಿದ್ದ. ಬೆಳಿಗ್ಗೆ ಮನೆ ಮುಂಭಾಗ ಆವರಣ ಕ್ಲೀನ್ ಮಾಡುವಾಗ ರಕ್ತದ ಕಲೆ ನೋಡಿದ್ದ. ಮನೆಯ ಮಾಲೀಕ ಸಿಸಿ ಕ್ಯಾಮ್ರಾ ಚೆಕ್ ಮಾಡಿದಾಗ 12:30 ಸುಮಾರಿಗೆ ಇಬ್ಬರು ಅಪರಿಚಿತರು ಒಳ ಹೋಗಿರುವುದು ಪತ್ತೆಯಾಗಿದೆ. ಸತೀಶ್ ಬೈಕ್ನ ಸಹ ಅಂತಕರೆ ತೆಗೆದುಕೊಂಡು ಹೋಗಿದ್ದಾರೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಮನೆ ಮಾಲೀಕ ಹೇಮಂತ್ ಕುಮಾರ್ ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಡೋರ್ ಮುಂದೆ ರಕ್ತ ಕಂಡು ಶಾಕ್ ಆಗಿದ್ದಾರೆ. ಹೌದು, ಇನ್ನು ಈ ಬಗ್ಗೆ ಮಾತನಾಡಿದ ಮನೆ ಮಾಲೀಕ ಹೇಮಂತ್ ಕುಮಾರ್, ನನಗೆ ಬೆಳಿಗ್ಗೆ 8:30 ಸುಮಾರಿಗೆ ವಿಚಾರ ಗೊತ್ತಾಯಿತು. ಬೆಳಿಗ್ಗೆ ನಮ್ಮ ಮನೆಯವರು ಮನೆ ಕ್ಲೀನ್ ಮಾಡೋಕ್ಕೆ ಬರ್ತಾರೆ. ಡೋರ್ ಹತ್ರ ಬ್ಲಡ್ ಇರೋದನ್ನು ನೋಡಿ ಭಯಬಿದ್ದು ನನಗೆ ಕಾಲ್ ಮಾಡಿದರು. ನಾನು ಬಂದು ಡೋರ್ ಓಪನ್ ಮಾಡೋಕ್ಕೆ ನೋಡಿದೆ. ಒಳಗಡೆ ನೆಲದ ತುಂಬ ರಕ್ತ ಹರಡಿತ್ತು. ಆಮೇಲೆ ನಾನು ಭಯ ಬಿದ್ದು ಪೊಲೀಸರಿಗೆ ಕಾಲ್ ಮಾಡಿದೆ. ಸತೀಶ್ ಎಲ್ಲರ ಜೊತೆನೂ ಚೆನ್ನಾಗಿದ್ರು. ಮಗು ವಿಚಾರವಾಗಿ ಪತ್ನಿ ಮನೆಯವರ ಜೊತೆ ಜಗಳ ಆಗಿತ್ತು. ಹೌದು, ತಡರಾತ್ರಿ ಸತೀಶ್ ಅವರು ತಡವಾಗಿ ಬಂದಿದ್ರು. ಸಿನಿಮಾ ಕೆಲಸ ಅದು ಇದು ಅಂತ ತಡವಾಗಿ ಬರ್ತಾ ಇದ್ರು. ನಿನ್ನೆ ರಾತ್ರಿ 10:30 ಸುಮಾರಿಗೆ ಬಂದರು. 8 ತಿಂಗಳ ಹಿಂದೆ ಅವರ ಪತ್ನಿ ಸಾವನ್ನಪ್ಪಿದ್ರು. ಹಾರ್ಟ್ ಪ್ರಾಬ್ಲಮ್ ಅಂತ ಸತ್ತಿದ್ರು. ಇಬ್ಬರಿಗೆ ಒಂದು ಮಗು ಇದೆ. ಮಗು ಯಾರ ಬಳಿ ಇಟ್ಕೊಳ್ಳೋದು ಏನು ಅಂತ ಆಗಾಗ ಮಾತುಕತೆ ಆಗ್ತಾನೆ ಇತ್ತು. ಸದ್ಯ ಮಗು ಸತೀಶ್ ಪತ್ನಿಯವರ ತವರು ಮನೆಯಲ್ಲಿ ಇದೆ. ಯಾರೋ ಪರಿಚಯ ಇರೋರೇ ಬಂದು ಕೊಲೆ ಮಾಡಿದ್ದಾರೆ ಎಂದು ಮನೆ ಮಾಲೀಕ ಹೇಮಂತ್ ಕುಮಾರ್ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಡೋರ್ ಹೊಡೆಯೋದು ಏನು ಮಾಡಿಲ್ಲ, ನಂಬಿಸಿ ಈ ತರಹ ಮಾಡಿ ಹೋಗಿದ್ದಾರೆ ಎಂದು ಮನೆ ಮಾಲೀಕ ಹೇಮಂತ್ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಮಂಡ್ಯ ಜಿಲ್ಲೆಯ ಮದ್ದೂರು ಮೂಲದ ಸತೀಶ್ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ 3 ತಿಂಗಳ ಹಿಂದಷ್ಟೇ ಸತೀಶ್ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ರು ಎನ್ನಲಾಗಿದ್ದು, ಇಂದು ಸತೀಶ್ರನ್ನು ಹಿರಿದು ಕೊಲೆ ಮಾಡಲಾಗಿದೆ. ಪತ್ನಿ ಆತ್ಮಹತ್ಯೆಗೆ ಸತೀಶ್ ಕಾರಣ ಅಂತ ಬಾಮು